ಆರೋಗ್ಯವಾಗಿರಲಿ, ನಮ್ಮ ದೇಶ ಸುಧೃಢವಾಗಿರಬೇಕು. ಸೊ ನಮ್ಮ ದೇಶ ಸುಧೃಢವಾಗಿರ್ಬೇಕು, ನಮ್ಮ ದೇಶ ಮುಂದೆ ಉರಿಬೇಕು ಅಂತಂದ್ರೆ ನಮ್ಮ ಮಕ್ಕಳು ಮುಂದೆ ಉರಿಬೇಕು ಅಂತ ಬಿಟ್ಟು ಸರ್ಕಾರ ಎಲ್ಲ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಒಂದು ಕಾರ್ಯಕ್ರಮ ಹಾಕೊಳ್ಳೋದಕ್ಕೆ ಪ್ರಮುಖ ಉದ್ದೇಶ ಅಂದ್ರೆ ಎಲ್ಲ ಇಂದಿನ ನಮ್ಮ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ದೇಹ ಸದೃಢವಾಗಿರ್ಬೇಕಂದ್ರೆ ನಮ್ಮ ನಮ್ಮ ಮನಸ್ಸು ಕೂಡ ಸದೃಢವಾಗಿರ್ಬೇಕಂದ್ರೆ ಏನಾಗಬೇಕು, ನಾವು ಆರೋಗ್ಯವಾಗಿರ್ಬೇಕು. ಸೊ ನಾವು ಆರೋಗ್ಯವಾಗಿರ್ಬೇಕಂದ್ರೆ ಎಲ್ಲ ಒಂದು ಪೌಷ್ಟಿಕಾಂಶಗಳು ನಾವು ಸೇವಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಪೌಷ್ಟಿಕಾಂಶಗಳ ಪ್ರಮಾಣ ಜಾಸ್ತಿ ಬೇಕು ಅಂತ ಒಂದು ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿದಾಗ ಒಂದು ಒಂದು ಮಹಿಳೆ ಗರ್ಭಿಣಿ ಆದ ತಕ್ಷಣನೇ, ಅಂದ್ರೆ ಗರ್ಭಾಂಕುರ ಆದ ತಕ್ಷಣನೇ ಸುಮಾರು 1,000 ದಿನಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದ ಪೌಷ್ಟಿಕಾಂಶ ಬೇಕಾಗುತ್ತೆ. ಅಂದ್ರೆ ಗರ್ಭಾಂತರ ಅಂದ್ರೆ ಗರ್ಭಿಣಿ ಆದ ತಕ್ಷಣನೇ ಒಂದು ಮಗು ಓದುವಂತ 2 ವರ್ಷಗಳ ಕಾಲ ಯಾಕೆ ಯಾಕೆ ಆ ಟೈಮಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಅಂತಂದ್ರೆ ಆ ಒಂದು ಸಮಯದಲ್ಲಿ ನಮ್ಮ ದೇಹದ ಅನೇಕ ಅಂಗಗಳು ಎಸ್ಪೆಷಲಿ ಒಂದು ಬೆನ್ನುಗಳು ನಮ್ಮ ದೇಹದ ಒಂದು ಮುದ್ದು ಜನಕಾಂಗ ಆಗಿರ್ಬೋದು, ಮೆದುಳು ಆಗಿರ್ಬೋದು, ನಮ್ಮ ದೇಹದ ಇನ್ನು ಅನೇಕ ಅಂಗಗಳು ಬೆಳವಣಿಗೆ ಆಗೋದು ಅದೇ ಒಂದು ಸಮಯದಲ್ಲಿ 2 ವರ್ಷದ ಅವಧಿಯಲ್ಲಿ. ಸೊ ಅದರಿಂದ ಈ ಒಂದು 2 ವರ್ಷಗಳ ಅವಧಿಯಲ್ಲಿ ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದ ಒಂದು ಪೌಷ್ಟಿಕಾಂಶಗಳ ಅಗತ್ಯವಿದೆ. ಅದಕ್ಕೆ ಸರ್ಕಾರ ಸಾಕಷ್ಟು ಯೋಜನೆ ಕೂಡ ಹಾಕೊಳ್ತಾ ಇದೆ. ಈ ತರ ಹೇಳ್ತಾ ಇದ್ರು ಗರ್ಭಿಣಿ ಬಾಣಿಯಂತರಿಗೆ ಒಂದು ಮಾತೆಯಂತರಿಗೆ ಏನೇನು ಸಾಕಷ್ಟು ಯೋಜನೆ ತಿಳಿಸ್ಕೊಡ್ರಿ. ನಮಗೆ ಸರ್ಕಾರ ಸರ್ಕಾರ ಅವರ ಮನೆ ಬಾಗಿಲು ತೋರಿಸ್ತಾ ಇದೆ, ನೀವು ಬರೋದು ಕಷ್ಟ ಅಂತ ಬಿಟ್ಟು ನೇರವಾಗಿ ಮನೆ ಬಾಗಿಲು ತೋರಿಸ್ತಾ ಇದೆ, ಹೌದಾ? ಸೊ ಅದರಿಂದ ಇಂಥ ವಿಷಯವನ್ನು ತಿಳ್ಕೊಳ್ಬೇಕಾಗಿದೆ. ಅವ್ರು ಏನು ಸರ್ಕಾರಕ್ಕೆ ಏನು ಸೌಲಭ್ಯ ಸಿಗ್ತಾ ಇದೆ, ಆ ಒಂದು ಸವಲತ್ತುಗಳನ್ನ ಯಾವ ರೀತಿ ಬಳಸ್ಕೊಳ್ಬೇಕು, ನಾವು ಅಲ್ಲಿ ಒಪ್ಪಿಗೆ ಪಡ್ಕೊಂಡ್ಬಿಟ್ಟು ಸೊ ಬೇರೆ ಕೂಡ ಒಪ್ಪಿಗೆ ಪಡ್ಕೊಂಡು ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದು ಶಾಲೆಗಳಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಪೋಷಣ ಅಭಿಯಾನ. ಯಾಕಂದ್ರೆ ಶಾಲೆಗೆ ಮಕ್ಕಳು ತೋರಿದ್ರೆ ಅವ್ರ ಮನೆಯಲ್ಲಿ ಹೇಳ್ತಾರೆ, ಪೋಷಕರಿಗೆ ಹೇಳ್ತಾರೆ, ತಾಯಂದ್ರಿಗೆ ಹೇಳ್ತಾರೆ, ಮಂದಿರಿಗೆ ಹೇಳ್ತಾರೆ. ಇದರಲ್ಲಿ ಎಸ್ಪೆಷಲಿ ಹೆಚ್ಚಿನ ಒಂದು ಪಾತ್ರ ವಹಿಸಿದ್ದು ನಿಮ್ಮ ತಾಯಿಂದರು. ತಾಯಿಂದ ತಿಳಿಸ್ಬೇಕು ನೀವು, ಯಾಕಂದ್ರೆ ಅಡುಗೆ ಮಾಡಕ್ಕೆ ಯಾರಪ್ಪ ತಾಯಿಂದ ಮಾಡ್ತಾರೆ, ಅವ್ರು ಗೊತ್ತಿರ್ಬೇಕು. ಈ ತರ ಹೇಳಿದ್ರು ಸಾಕಷ್ಟು ವಿದ್ಯಾರ್ಥಿಗಳು ಬಿಸಿಯೂಟ ಕಾರ್ಯಕ್ರಮ ಮಾಡಿದಾಗ ಏನೋ ತರಕಾರಿ ಒಂದೇನೋ ಒಂದು ಪಲಾವು ಏನೋ ಮಾಡಿದಾಗ ಏನು ನೋಡಿರ್ತೇನೆ ನಾನು ಎಲ್ಲ ಒಂದು ಕೊತ್ತಂಬರಿ ಕರಿಬೇವು ಅಥವಾ ಈ ತರಕಾರಿ ಹಾಕಿರ್ತಾರಲ್ಲ ಅವರೆಲ್ಲ ಕುಕ್ಕಿ ಇಟ್ಬಿಟ್ಟು ಅಕ್ಕಿಯಲ್ಲಿ ಬರೀ ಪಿಷ್ಟ ಇರುತ್ತೆ ಅಷ್ಟೇ, ಕಾರ್ಬೋಹೈಡ್ರೇಟ್ ಇರುತ್ತೆ ಅಷ್ಟೇ ಅಕ್ಕಿಯಲ್ಲಿ, ಅದು ಜಾಸ್ತಿ ಪೋಷಣಲ್ಲಿ ಆಕಳ ತರಕಾರಿಗಳಲ್ಲಿ ಇರುತ್ತೆ, ಒಂದು ಗರ್ಭಿಣಿಯಲ್ಲಿ ಇರುತ್ತೆ, ಒಂದು ಕೊತ್ತಂಬರಿಯಲ್ಲಿ ಇರುತ್ತೆ, ಆ ಒಂದು ಬೀನ್ಸು ಕ್ಯಾರೆಟು ಇಂಥದ್ರಲ್ಲಿ ಇರುತ್ತೆ. ಅದರಿಂದ ತಿಳ್ಕೊಳ್ಳಿ, ನೀವು ಒಂದು ಪೌಷ್ಟಿಕಾಂಶಗಳನ್ನು ಎಷ್ಟು ಆಹಾರ ಸೇವಿಸ್ತಿರೋ ಅಷ್ಟು ನೀವು ಸದೃಢವಾಗಿರ್ತೀರ, ಅಷ್ಟು ಆರೋಗ್ಯವಾಗಿರ್ತೀರ. ನೀವು ಆರೋಗ್ಯವಾಗಿದ್ರೆ ಮಾತ್ರ ನೀವು ಶಾಲೆಗೆ ಬರೋಕೆ ಸಾಧ್ಯ, ನಾವು ಹೇಳಿದ ಪಾಠ ಕೇಳಕ್ಕೆ ಸಾಧ್ಯ, ನಾವು ಹೇಳಿದ ಪಾಠ ನಿಮಗೆ ಅರ್ಥ ಆಗಕ್ಕೆ ಸಾಧ್ಯ. ಅದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಪೌಷ್ಟಿಕಾಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಮನೆಯವರಿಗೆ ನಿಮ್ಮ ಅಕ್ಕಪಕ್ಕದವರಿಗೆ ಮಾಹಿತಿ ತಿಳಿಸಿ. ಜೊತೆಗೆ ಈ ಒಂದು ಪೌಷ್ಟಿಕಾಂಶಗಳನ್ನ ಇವತ್ತು ಇಲ್ಲೇ ನೋಡ್ತಾ ಇದ್ದೀರ, ಯಾವ್ಯಾವ ಒಂದು ಏನು ಪೌಷ್ಟಿಕಾಂಶ ಇರ್ತವೆ ಇಲ್ಲಿ ನೋಡಿ, ಅಲ್ಲಿ ಬೆಲ್ಲ ಇದೆ, ಮೊಟ್ಟೆ ಇದೆ, ಒಂದು ಸೊಪ್ಪಿದೆ ನೋಡಿ. ಈ ಸೊಪ್ಪಿನಲ್ಲಿ ಪ್ರಮುಖವಾಗಿ ಮಲಬದ್ಧತೆ ಹೇಳ್ತೇವೆ ನಾವು, ಕೆಲವೊಬ್ಬರಿಗೆ ಸರಿಯಾಗಿ ಭೇಟಿ ಆಗೋದಿಲ್ಲ, ಏನಿದು ಬಹಳ ಚೆನ್ನಾಗಿ ಇದರಲ್ಲಿ ಕಂಟ್ರೋಲ್